ಹಾಯ್ ಗೈಸ್, ವೆಲ್ಕಮ್ ಟು ಅನದರ್ ಬ್ಲಾಗ್ ಆಫ್ ಎನ್ಎಫ್ಇಟ್ ಟ್ರಾವೆಲ್. ಇವತ್ತು ನೋಡಲ್ಲ, ಚಿಕ್ಕೊಂದು ಶಾಪಿಂಗ್ ಹೋಗ್ತಾ ಇದ್ದೀವಿ ನಾವು. ವೀಕ್ಲಿ ನಾವು ಒಂದು ಶಾಪಿಂಗ್ ಹೋಗಿ ರೇಷನ್ ತರುವಂಥದ್ದು ಆಯ್ತಾ. ನಾನು ಯಾವ ಬನ್ನಿ, ನಾನು ಕೆಳಗಡೆ ಹೋಗುತ್ತೆ, ಲಿಫ್ಟ್ ಹತ್ರ ಹೋಗೋಣ. ಹಾಂ, ರೂಮಿಂದ ಹೊರಗಡೆ ಬರ್ತಾ ಇದ್ದೀನಿ, ಒಂದು ನಿಮಿಷ ಬಾತ್ ಹಾಕೋದು ಆಯ್ತಾ. ನಾನು ಲಿಫ್ಟ್ ಹತ್ರ ಬಂದಿದ್ದೀನಿ, ಲಿಫ್ಟ್ ಹತ್ರ ನಮ್ಮ ಲಿಫ್ಟ್ ಬನ್ನಿ, ನಾವು ಒಳಗಡೆ ಹೋಗೋ ಆಯ್ತಾ. ಬಟ್ ನಾವು ಮುಂದೆ ಹೋಗುವ ಆಯ್ತಾ, ಒಂದು ಬೈಕ್ ಹತ್ರ ಹೋಗಿದ್ರು, ಮೇನ್ ಹೊರಗಡೆ ಬಂದಿದ್ದೀರೋಣ, ಬೈಕ್ ಹತ್ರ ಹೋಗುವ ಆಯ್ತಾ. ಗೈಸ್, ನಾವು ಗ್ರ್ಯಾಂಡ್ ಸ್ಮಾರ್ಟ್ ಹತ್ರ ಬಂದಿದ್ದೀವಿ, ಅದರ ಗ್ರ್ಯಾಂಡ್ ಸ್ಮಾರ್ಟ್ ಮುಂದೆ ಲಿಫ್ಟ್ ಉಂಟು, ಲಿಫ್ಟಿಗೆ ಹತ್ತಿ ಲಿಫ್ಟ್ ಹತ್ತಿ ಹೋಗುವ ನೋಡಿ. ಲಿಫ್ಟ್ ಓಪನ್ ಆಯ್ತು ಗೈಸ್, ನಾವು ಲಿಫ್ಟ್ ಹತ್ತಿ ಫಸ್ಟಿಗೆ ಬಿ ಬನ್ನಿಗೆ ಹೋಗ್ಬೇಕು, ಬೇಸ್ಮೆಂಟಿಗೆ ಬಿ ಬನ್ನಿ ಹೋಗಿ ಮತ್ತೆ ಒಂದೊಂದು ಫ್ಲೋರ್ ಹೋಗಿ ನೋಡಿ ಬರುವ ಆಯ್ತಾ. ಅಲ್ಲಿ ಏನಾದ್ರು ಪರ್ಚೇಸ್ ಮಾಡಕ್ಕೆ ಏನಾರು ಉಂಟು ಅಂತಲ್ಲ. ನಾವು ನೆಕ್ಸ್ಟ್ ವೀಕ್ ಉಂಟು, ನಾವು ಡಿ ಮಾರ್ಟಿಗೆ ಹೋಗಿ ನೋಡುವ ಆಯ್ತಾ. ಡಿ ಮಾರ್ಟಿಗೆ ಹೋಗುವ ನೆಕ್ಸ್ಟ್ ವೀಕ್ ಆಯ್ತಾ. ಇವಾಗ ನಾವಿಲ್ಲಿ ರಿಲಯನ್ಸ್ ಮಾರ್ಟಿಗೆ ಬಂದು ಫುಲ್ಲು ಪರ್ಚೇಸ್ ಮಾಡ್ಬೇಕು, ಏನೆಲ್ಲ ಬೇಕು ಅಂತ ಪರ್ಚೇಸ್ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಅದೇ ಸೇಮ್ ಐಟಮನ್ನು ಡಿ ಮಾರ್ಟಲ್ಲಿ ಹೋಗಿ ಚೆಕ್ ಮಾಡುವ ಆಯ್ತಾ, ಪ್ರೈಸ್ ವೇರಿಯೇಷನ್ ಅಂತ ನೋಡ್ಕೊಳ್ಳೋ. ಲಿಫ್ಟ್ ಲಿಫ್ಟಿಂದ ನಾವು ಹೊರಗಡೆ ಬಂದಿದ್ದೀವಿ, ನಾವು ನಮ್ಮ ಸೂಪರ್ ಮಾರ್ಕೆಟ್ ಒಳಗಡೆ ಹೋಗುವ. ಬಟ್ ನಾವು ಒಳಗಡೆ ಹೋಗುವ ಆಯ್ತಾ, ನಾವೊಂದು ಬಾಸ್ಕೆಟ್ ತಗೊಂಡು ಬಾಸ್ಕೆಟ್ ನಮಗೆ ಎಂತ ಬೇಕು. ಮೇಡಮ್, ಒಂದು ಎಗ್ ಉಂಟು, ನಾವು ಎಗ್ ತಗೊಳ್ಬೇಕು. ಎಗ್ ನಾವು ಮತ್ತೆ ಬ್ರೆಡ್ ಕೂಡ ತಗೊಳ್ಬೇಕು, ಒಂದು ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ಮಾಡಿ ತಿನ್ನಕ್ಕೆ ಒಳ್ಳೆ ಆಗ್ತದೆ. ಇದಕ್ಕೆ ರೇಟ್ ಇಷ್ಟ. ಬ್ರೆಡ್ ಆಯ್ತು, ಇನ್ನು ಬೇರೆ ಏನಾರು ನೋಡ್ಕೊಳ. ರೈಸ್, ನಾವೊಂದು ರೈಸ್ ತಗೊಳ. ನಾವು ವೆಜಿಟೇಬಲ್ ಸೆಕ್ಷನಲ್ಲಿ ಇದ್ದೀವಿ, ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಸೆಕ್ಷನಲ್ಲಿ ಇದ್ದೀವಿ. ಎಲ್ಲ ಫ್ರೂಟ್ ಸೆಕ್ಷನ್ ಆಯ್ತು, ಫ್ರೂಟ್ಸ್ ಆಯ್ತಾ ಫುಲ್ ಇಲ್ಲಿ. ಸಾರಿ, ವೆಜಿಟೇಬಲ್ ಇಲ್ಲಿ ಇರೋದು, ಆಚೆ ಬದಿಗೆಲ್ಲ ಫ್ರೂಟ್ಸ್. ನಮಗೆ ಟೊಮೆಟೊ ತಗೊಳ್ಳಿ, ಟೊಮೆಟೊ ಇಲ್ಲಿ ನೋಡಿ, ಇಲ್ಲಿ ಟೊಮೆಟೊ ಟೊಮೆಟೊ ತಗೊಳ್ಳಿ. ಫಸ್ಟ್ ಕವರ್ ತಗೊಂಡ್ಬರ್ಬೇಕು, ನಾಲ್ಕು ಟೊಮೆಟೊ ತಗೊಳ್ಳೋ. ರೂಮಲ್ಲಿ ನಾನು ಒಬ್ಬನೇ ಇರೋದು. ಗೈಸ್, ನಾನು ನೋಡಲ್ಲ, ವಾಪಸ್ ಮನೆಗೆ ಬಂದಿದ್ದೀನಿ, ಫ್ಲಾಟಿಗೆ ಬಂದಿದ್ದೀನಿ. ನನಗೆ ಅಲ್ಲಿ ರಿಲಯನ್ಸ್ ಮಾರ್ಟಲ್ಲಿ ವೀಡಿಯೋ ಮಾಡೋಕೆ ಕೊಡಲೇ ಆಗಲಿಲ್ಲ ಗೈಸ್. ಎಲ್ಲ ನಾನು ವೀಡಿಯೋ ಮೊಬೈಲ್ ಕೊಂಡು ಹೋಗುವಾಗ ನನ್ನ ನೋಡ್ತಾ ಇದ್ದೆ ಸರ್, ಅದಕ್ಕೆ ನನಗೆ ಅದೊಂದು ಅಷ್ಟೊಂದು ಕಂಫರ್ಟ್ ಆಗಲಿಲ್ಲ. ಅದಕ್ಕೆ ನಾನು ಪರ್ಚೇಸ್ ಮಾಡ್ಕೊಂಡು ಸೀದಾ ನಾನು ಮನೆಗೆ ಬಂದಿದ್ದೀನಿ. ಮನೆಯಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಡಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಒಂದು ನಿಮಿಷ, ನಾನು ಎಲ್ಲ ಇತ್ತು ಟೇಬಲ್ ಮೇಲೆ ಇಟ್ಟಿದ್ದೆ, ನಿಮಗೆ ತೋರಿಸ್ತೀನಿ. ನಾನು ಟೇಬಲ್ ಹತ್ರ ಬಂದು ತೋರಿಸ್ತೀನಿ ನಿಮಗೆ. ಬನ್ನಿ, ಸಿದ್ರ ಒಳಗಡೆ ಏನಾದ್ರು ನೋಡುವ. ಇದ್ರೆ ಗೈಸ್, ರಿಂಗ್ ನೂಡಲ್ಸ್, ರಿಂಗ್ ನೂಡಲ್ಸ್ ನೂಡಲ್ಸ್ ಆಯ್ತು ಅದು ಗೈಸ್. ಮತ್ತು ಒಂದು ಪ್ಯಾಕೆಟ್ ಬ್ರೆಡ್ ನೋಡಿ, ಇನ್ನೊಂದು ಪ್ಯಾಕೆಟ್ ತೊಗೊಂಡೆ ಬ್ರೆಡ್ ನೋಡಿ, ಎರಡು ಪ್ಯಾಕೆಟ್ ಬ್ರೆಡ್ ತಗೊಂಡೆ ನಾನು. ಇದೊಂದು ಮೈ ನಾರ್ಮಲ್ ಬ್ರೆಡ್ ಗೈಸ್. ಇನ್ನು ವೀಟ್ ಇದು ಬ್ರೆಡ್ ನೋಡಿ, ವೀಟ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಕ್ಕೆಲ್ಲ ಒಳ್ಳೇದಾಗ್ತದೆ ಅದೆರಡು ಕೂಡ. ನಾನು ಒಂದು ಪ್ಯಾಕೆಟ್ ಪಾಸ್ತಾ ತಗೊಂಡೆ, ಪಾಸ್ತಾ ಒಂದು ನೋಡಿ ನೋಡಿ. ಇದು ಎಗ್ ಗೈಸ್, ಒಂದು ದೊಡ್ಡ ಶೀಟ್ ಎಗ್ ತಗೊಂಡೆ. ಒಂದು ಶೀಟ್ 30 ಪೀಸ್ ಬರ್ತದೆ ನೋಡಿ, 30 ಪೀಸ್ ಉಂಟು ಅಲ್ಲಿ. ಇದಕ್ಕೆ ನೋಡಿ ಪರ್ ಎಗ್ 7 ರುಪೀಸ್ ಬೀಳ್ತದೆ ಗೈಸ್. ಇದಕ್ಕೆ ಟೋಟಲ್ ಪ್ರೈಸ್ ನೋಡಿ 220 ರೂಪಾಯಿ ಆಯ್ತು. ಇದಕ್ಕೆ ಮಾತ್ರ 220 ರೂಪಾಯಿ ಆಯ್ತು. ಮತ್ತು ಒಂದು ಪ್ಯಾಕೆಟ್ ಹಾಲು ತಗೊಂಡೆ ನೋಡಿ, ನೋಡಿ ಗುಡ್ ಲೈಫ್ ಮಿಲ್ಕ್ ನಂದಿನಿ ಅವ್ರದ್ದು. ಮತ್ತು ಚೂರು ಟೊಮೆಟೊ ತಗೊಂಡು, ಟೊಮೆಟೊ ಅದು ಪಾಸ್ತಾ ಮಾಡುವಾಗ ಮತ್ತು ಎಂದೋಸರ ಮಾಡುವಾಗ ಟೊಮೆಟೊ ಚೂರೆ ಒಂದು ಕಾಲು ಕೆಜಿ ಟೊಮೆಟೊ ತಗೊಂಡೆ. ಒಂದು ಐದಾರು ಉಂಟಷ್ಟೇ ಟೊಮೆಟೊ ತಗೊಂಡೆ. ಅದೊಂದು ಒಂದು ದೊಡ್ಡ ಗೋಣಿ, ಒಂದು ಅಕ್ಕಿ 5 kg ಇದು. ಅದಕ್ಕೆ ಕಾಸ್ಟ್ಲಿ ಗೈಸ್, 300 ಸಮಥಿಂಗ್ ಆಯಿತು 5 kgಸಿಗೆ. ಡಬಲ್ ದೋಸೆ ಉಂಟು ಅಷ್ಟೇ ಅಷ್ಟೇ ಗೈಸ್, ಬೇರೆ ಅಂತಿಲ್ಲ ನೋಡಿ. ಇದಕ್ಕೆ ಪ್ರೈಸ್ ಬಂದು ಮ್ಯಾಗಿ ಉಂಟು ಗೈಸ್, ಇದು ಪಾಸ್ತಾ. ಇದಕ್ಕೆ
ಎಷ್ಟು ಬಂತು 32 ರೂಪಾಯಿಗೆ ಸಿಗುವ ಚಿಕ್ಕ ಪ್ಯಾಕೆಟಿಗೆ. ಅದೇ ಬೆಳಿಗ್ಗೆಲ್ಲ ನಮಗೆ ಬೇಗ ತಗೊಂಡು ಬೇಗ ಮಾಡ್ಕೊಳ್ಳೋ ಒಳ್ಳೆ ಆಗ್ತದೆ. ಮತ್ತು ಇದು ಅಷ್ಟೆ ನೂಡಲ್ಸ್ ರಿಂಗ್ ನೂಡಲ್ಸ್ ಅಲ್ಲಿ ನೋಡೋದು ಚೂರು ಡಿಫ್ರೆಂಟ್ ಕಾಣ್ತದೆ, ಅದಕ್ಕೆ ತಗೊಂಡು ಬಂದದ್ದು ಅಷ್ಟೇ. ಇದು ಅದಕ್ಕೆ ಒಂದು ಪ್ರೈಸ್ ಬಂದು 28 ರೂಪಾಯಿಗೆ 22 ರೂಪೀಸ್ ಪರಾಗ ಅದಲ್ಲೂ ಓಕೆ ಪ್ರೈಸ್. ಇದಕ್ಕೆ ಒಂದು 29 ರೂಪಾಯಿಗೆ ಮಿಲ್ಕಿಗೆ, ಇದನ್ನು ನಾರ್ಮಲ್ ತರುವಂಥದ್ದು ಮಿಲ್ಕ್ ಎಗ್ಗಿಗೆ ಹೇಳ್ದಲ್ಲ 200 ಚಿಲ್ಡ್ರೆ ಇದು 45 ರುಪೀಸ್ ಇದು 2 ಬ್ರೆಡ್ ಸೇಮ್ ಪ್ರೈಸ್ 2. ಇಷ್ಟು ಕೈ ಸಿಗುತ್ತೆ ಪರ್ಚೇಸ್. ಟೋಟಲ್ ಬಿಲ್ ನಮಗೆ ಆಲ್ಮೋಸ್ಟ್ ಒಂದು 900 ಸಮಥಿಂಗ್ ಆಯಿತು. ಎಸ್ ಗೈಸ್, ಅಂದರೆ ಈ ವೀಕ್ ಇದು ಪರ್ಚೇಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದ್ದೀನಿ. ಅದು ಇಷ್ಟ ಆದ ಗೈಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಬೆಲ್ಲೆ ಗೆದ್ಬಿಟ್ಟು ನಿಮ್ಮ ಸಪೋರ್ಟ್ ಗೈಸ್ ಅಂದ್ರೆ ಈ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು. ಅಂದರೆ ನಾಳೆ ನಾವು ಇಲ್ಲಿ ಹೋಗೋ ಗೈಸ್ ಕದ್ರಿ ಪಾರ್ಕಿಗೆ ಹೋಗೋ ಗೈಸ್ ಕದ್ರಿ ಪಾರ್ಕಿಗೆ. ಸೊ ಆ ವಿಡಿಯೋ ನೋಡೋಕ್ಕೋಸ್ಕರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಗೆದ್ಬಿಟ್ಟಿರಿ. ನೋಟಿ ಆ ವಿಡಿಯೋ ಅಪ್ಲೋಡ್ ಮಾಡುವಾಗ ನೋಟಿಫಿಕೇಶನ್ ಬರ್ತದೆ. ನಾಳೆ ಕದ್ರಿ ಪಾರ್ಕಿಗೆ ವಿಡಿಯೋ ಕದ್ರಿ ಪಾರ್ಕಿಗೆ ಅದೃಷ್ಟು ಹೋಗಲಿಲ್ಲ, ನಾನೊಮ್ಮೆ ಹೋಗಿ ಬರ್ತೇನೆ ಕದ್ರಿ ಪಾರ್ಕಿಗೆ ಯಾತ್ರ ಉಂಟು ಅಲ್ಲಿ ಅಂತ ನೋಡ್ತೀನಿ. ಈಗ ಬಂದು 3-4 ತಿಂಗಳಾಯ್ತು ಮಂಗಳೂರು ಬಂದು, ಇಷ್ಟು ನನಗೆ ಕದ್ರಿ ಪಾರ್ಕ್ ಹೋಗಕ್ಕೆ ಆಗಲಿಲ್ಲ. ನಾಳೆ ನಾನಂತ ಬೆಳಿಗ್ಗೆ ಒಂದು 5 ಗಂಟೆ ಹೋಗ್ತೀನಿ, ಮತ್ತೆ 5 ಗಂಟೆ ಹೋಗ್ತೀನಿ ನಾನು ಡ್ಯೂಟಿ ಮುಗಿಸಿ ಕದ್ರಿ ಪಾರ್ಕಿಗೆ ಹೋಗಿ ಬರೋ ಕದ್ರಿ ಪಾರ್ಕ್ ಒಮ್ಮೆ ಎಕ್ಸ್ಪ್ಲೋರ್ ಮಾಡಿ ಬರೋಣ ಆಯಿತಾ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಗೆ ಕೊಡಿ ಆಯಿತಾ ಗೈಸ್. ಥ್ಯಾಂಕ್ ಯು.